ಹುಮನಾಬಾದ್ ತಾಲೂಕಿನಲ್ಲಿ ಪಂಚಾಯಿತಿಯ 5 ವರ್ಷಗಳ ಸೇವೆ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದು, 5 ವರ್ಷಗಳ ಯಶಸ್ವಿ ಸೇವೆ ಪೂರೈಸಿದ ಜಿಲ್ಲೆಯ ಹುಮನಾಬಾದ್ ತಾಲೂಕು ಪಂಚಾಯಿತಿಯ ಸರ್ವ ಸದಸ್ಯರ ಸರಳ ಬೀಳ್ಕೊಡುಗೆ ಸಮಾರಂಭ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದಲೇ ಫೋನ್ ಕರೆ ಮೂಲಕ ಮಾತನಾಡಿ ಸರ್ವರಿಗೂ ಶುಭ ಕೋರಿದ್ದಾರೆ. ಇನ್ನು ಮುಖ್ಯ ಅತಿಥಿಯಾಗಿ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್, ಶಾಸಕರ ಪ್ರಯತ್ನ, ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರ ಒತ್ತಡದ ಪರಿಣಾಮ ಇಡೀ ರಾಜ್ಯಕ್ಕೆ ಮಾದರಿ ರೀತಿಯಲ್ಲಿ ತಾಲೂಕಾ ಪಂಚಾಯಿತಿಯ ಬೃಹತ್ ಕಟ್ಟಡ, ಪ್ರಾಂಗಣದಲ್ಲಿ ಉದ್ಯಾನವನ ಮತ್ತು ಸಿಸಿ ರಸ್ತೆ ಇತ್ಯಾದಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ. ನೀವೆಲ್ಲರೂ ಕೂಡಿ ಮತ್ತು ಇದಕ್ಕೆ ಮೂಲಭೂತರಾದರೂ ಶಾಸಕರು, ಅದಕ್ಕೆ ಇವರೆಲ್ಲ ಕೂಡಿ ಅವ್ರಿಗೆ ಕೇಳಿ ಹಠ ಹಿಡಿದು ಕೆಲಸ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರ ಖಾಲಿ ನೀವೆಲ್ಲ ಸದಸ್ಯರಾಗಿ ಅಧ್ಯಕ್ಷರಾಗದ ಬೇರೆ, ನೀವೆಲ್ಲ ಕೂಡ ಒಂದಾಗಿ ಕೆಲಸ ಮಾಡಿ ನೋಡಿ ಎಲ್ಲ ತಮ್ಮ ಊರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ರಿ. ಇವತ್ತು ತಾವೇ ಹೇಳ್ತಿದ್ರಿ, ಇಡೀ ನಮ್ಮ ಕರ್ನಾಟಕದಲ್ಲಿ ತಾಲೂಕಾ ಪಂಚಾಯತ್ ಏನು ಆಫೀಸ್ ಇದೆ ಎಲ್ಲೂ ಇಲ್ಲ. ಯಾಕಂದ್ರೆ ಆ ಓಪನಿಂಗ್ ಅಲ್ಲಿ ನಾನು ಬಂದಿದ್ದೆ, ಬಹಳ ಚೆನ್ನಾಗಿ ಕಟ್ಟಿದಾರ, ಆಫೀಸು ಎಲ್ಲ ಬಹಳ ಚೆನ್ನಾಗಿ ಮಾಡಿದಾರ. ಯಾಕಂದ್ರೆ ಈ ಈ ಏನಿದೆ ಇದು ಇದೆಷ್ಟೆಕರಿದೆ, ಅದು ಈ 3.5 ಎಕರೆ ಬಂದಿದ್ರೆ ಇದು ಹುಮನಾಬಾದ್ದಾಗ ಬಂದಂಗ ಅನ್ಸಲ್ಲ ನಾವು. ಯಾಕಂದ್ರೆ ನೋಡ್ತಾ ಇದ್ದೇವೆ ಇದು ಸಮಾನ ಏನ್ ಚೆನ್ನಾಗಿದೆ, ವೆಟರ್ನರಿ ಹಾಸ್ಪಿಟಲ್, ಈ ನಿಮ್ದು ರೋಡು, ಡ್ರೈನೇಜು, ಗಾರ್ಡನ್, ಚೆನ್ನಾಗಿರೋ ಆಫೀಸು, ಇದು ಬಹಳ ಸಂತೋಷದ ವಿಷಯ ಇದೆ. ಇನ್ನು ಸದಸ್ಯ ನಾಗೇಶ್ ಕಲ್ಲೂರ್, ಅವಧಿ ಯಶಸ್ವಿಯಾಗಿ ಪೂರೈಸಲು ಕಾರಣರಾದ ಶಾಸಕರು, ಎಂಎಲ್ಸಿ, ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸ್ಥಾಯಿ ಸಮಿತಿಯ ಜೊತೆಗೆ ಇಒ ಡಾಕ್ಟರ್ ಗೋವಿಂದ ಹಾಗೂ ಸಿಬ್ಬಂದಿ ವರ್ಗದ ಪಾತ್ರ ಮಹತ್ವದಾಗಿದೆ ಎಂದು ತಿಳಿಸಿದ್ದಾರೆ. ಮುಂಬರ್ತಕ್ಕಂಥ ದಿನದಾಗ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. 5 ವರ್ಷದಲ್ಲಿ ನೀವು ಯಾರು ನಮಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಎಲ್ಲರೂ ಬಹಳಷ್ಟು ಸಹಕಾರ ಮಾಡಿರಿ. ನಿಮಗ ಎನಿ ಟೈಮ್ನಲ್ಲಿ ಏನೇ ಸಹಾಯ ಬೇಕಾದ್ರೂ ಮಾಡ್ತೀನಿ. ನಮ್ದು ಗೋವಿಂದ ಸರ್ ಅದು ಬಹಳ ಬಹಳ ಧನ್ಯವಾದ ಹೇಳ್ತೀನಿ. ಯಾವುದು ಇಲ್ಲ, ಎಲ್ಲರೂ ಒಂದ ಕೆಲಸ ಮಾಡಿದೆವು. ಅದ್ರಾಗ ಇರ್ತಾವ ಒಂದ್ ಸ್ವಲ್ಪ ದುರ್ದೋಷ ಇರ್ತಾವ, ಅದಕ್ಕೇನದು ಯಾವುದು ಇದಿಲ್ಲ. ಅದ್ರ ಮುಂದೆ ಇದೇ ಒಂದ್ ಇದೇ ನಾವೇನು ಸಂಬಂಧಿಕರು ಅದೇ ಸಂಬಂಧ ಇರ್ಬೇಕಂತ ಎಲ್ಲ ಗೌರವ ಸದಸ್ಯರು ನಾನು ಇದೇ ವಿನಂತಿ ಮಾಡ್ತೀನಿ. ಹಾಗೂ ಎಲ್ಲ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕಂದ್ರೆ, ಇದಕ್ಕೆ ನಮ್ಮ ಪರಮೇಶ್ವರ ಹೇಳಿದ್ರು, ದಯವಿಟ್ಟು ಯಾರಿಗೂ ಸಣ್ಣವರು ತಿಳಿಬೇಡಿ ಅಧಿಕಾರಿಗಳು. ಎಲ್ಲರೂ ಯಾವಾಗ ಯಾರು ಯಾರು ಕೃಷಿ ಮೇಲೆ ಬರ್ತಾರೆ ಯಾರಿಗೆ ಗೊತ್ತಾಗಲ್ಲ. ನಿಮ್ ಕೃಷಿ ಶಾಶ್ವತ 50 ವರ್ಷ, ಆದ್ರೆ ನಾವು 5 ವರ್ಷ ಬರ್ತಾರೆ, ಯಾರೇ ಸಣ್ಣವ್ರು ಬರ್ತಾರೆ ದೊಡ್ಡವ್ರು ಬರ್ತಾರೆ, ಅದಕ್ಕೆ ಯಾರಿಗೂ ತಿಳಿದು ಯಾರಿಗೆ ಗೌರವ ಕೊಡೋದಕ್ಕೆ ಇರ್ಬೇಡ್ರಿ. ದಯವಿಟ್ಟು ನಮ್ದೆಲ್ಲ ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಾನು. ಇನ್ನು ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಮರಾವ್ ಸೈಡೋಲ್, ಮಾಜಿ ಅಧ್ಯಕ್ಷ ಕಂಠೆಪ್ಪ ಧಾನ, ಸದಸ್ಯರಾದ ಪರಮೇಶ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹುಮನಾಬಾದ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please note, wanted reporters from all the talukas of Karnataka. If someone interested, send your resume to 94826-3333.